ಓಡಿಸ್ತೀರಾ? ಹಿಂದೆ ಕೂತ್ಕೊಳ್ಳ. ಓಕೆ. ಇದೆಲ್ಲ ಮೇಲೆ ಕೀಳು ಅಂತೆಲ್ಲ ಮನುಷ್ಯರು ಮಾಡಿರೋದು. ಹುಟ್ಟಿದಾಗ ಇಬ್ಬರೇ ಅಂತ ಇದ್ದಿದ್ರು ಭೂಮಿ ಮೇಲೆ ಮನುಷ್ಯರು, ಗಂಡು ಅದೇಂಗೆ ಇಷ್ಟು ಜಾತಿ ಹುಟ್ಕೋತು ಮನುಷ್ಯ ಮಾಡ್ಕೊಂಡಿರೋದು. ನೋಡಿ ಗೈಸ್, ನಮ್ಮ ಸಬ್ಸ್ಕ್ರೈಬರ್ ಅಂತೆ ನನ್ನ ಲಾಸ್ಟ್ ವಿಡಿಯೋ ನೋಡಿದಂತೆ ಸಿಂಹ ಕುಲ ನೋಡಿದ ವಿಡಿಯೋಸ್ ಎಲ್ಲ ಮೈಸೂರು ಅವರು ಬೆಂಗಳೂರು ಅವರು ಯಾರೇ ಆಗಿರಲಿ ಎಲ್ಲರೂ ನೋಡು, ನಮ್ಮ ಕ್ಲಾಸಲ್ಲಿ ಎಲ್ಲರೂ ವಿಡಿಯೋ ನೋಡ್ತಾರೆ. ಆಮೇಲೆ ಟಿಪಿಕಲ್ ಕನ್ನಡಿಗ ನೋಡೋಣ. ಇಲ್ಲ ಅವರು ನನ್ನ ಚಾನಲ್ ನಂದು ಇವತ್ತು ಡೈರೆಕ್ಷನ್ ಬೈಕು ನಮ್ಮದು ವಿಡಿಯೋ ಅಂತ ನೋಡು ಸೂಪರ್ ಬೈಕ್ ಅವ್ರ ಚಾನಲಲ್ಲಿ ಒಟ್ಟಿಗೆ ಮಾಡ್ತೀವಿ ಮುಂದೆ. ಅವಾಗ ನಾನು ಅವರು ಕಿತಾಡಿ ಕಿರಣ್ ಕೆ ಎಸ್ ಜೀರೋ ನನ್ನ ಬೇಡವರು ಎಲ್ಲ ಇದ್ದಾರೆ ಅಂತ. ಓಕೆನಾ? ಎಲ್ಲರಿಗೂ ನೋಡಿ ಖುಷಿ ಆಯಿತು. ಬೈ ಬೈ. ಬರ್ತೀರಾ ನೋಡಿ ವಿಡಿಯೋದಲ್ಲಿ? ನೀವು ಓಡಿಸೋದಾರು ಓಡಿಸಿ. ಓಡಿಸ್ತೀರಾ? ಹಿಂದೆ ಕೂತ್ಕೊಳ್ಳ. ಹಾಕೋಬಿಡ್ತೀರಾ ಹೆಲ್ಮೆಟ್ಟು? ಹಾಂ ನೀವೇ ಮಾತಾಡಿ ಹಾಕೊಂಡು ಹಾಕ್ಲಾ? ಬ್ರೇಕ್ ಇಲ್ಲ, ಲೆಗ್ ಬ್ರೇಕ್ ಮಾತ್ರ. ಆಡ್ಕೋತೀರಿ? ಹಾಯ್ ಗೈಸ್, ಇದು ಯಾರು ಅಂತ ಗೊತ್ತಾಯ್ತಾ? ಯಾರಿರ್ಬೋದು ಅಂತ ಗೆಸ್ ಮಾಡಿ. ಆ್ಯಕ್ಚುಲಿ ಇವತ್ತು ನಂದು ಗೋಪ್ರೋ ಇವಾಗ ಬ್ಯಾಟ್ರಿ ಖಾಲಿ ಆಯಿತು. ಆ್ಯಕ್ಚುಲಿ ಗಾಡಿ ಓಡಿಸಿದ್ರು ಅವರು, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆದರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀನಿ. ಬಟ್ ಬೇಡ, ಈಗ ನೆಕ್ಸ್ಟ್ ಇವತ್ತಾದರೂ ಓಡಿಸೋಣ ಅಂತ. ನನ್ನ ಸೂಪರ್ ಬೈಕು ಎಲ್ಲ ಓಡಿಸೋಷ್ಟು ಇವ್ರಿಗೆ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಹಿಮಾಲಯ ಓಡಿಸಿದ್ರೆ ಓಡಿಸಿದ್ದೀರಾ? ಬಟ್ ತುಂಬ ಇದೆ ನೋಡೋಣ. ನೆಕ್ಸ್ಟು ಕಮೆಂಟ್ ಮಾಡಿ. ಇನ್ನು ಮುಂದೆ ನನ್ನ ಚಾನಲಲ್ಲಿ ಇವ್ರು ಫೀಚರ್ ಆಗ್ತಾರೆ. ನನಗೆ ಒಂದು ಎರಡು ಸಲ ವಿಡಿಯೋ ಮಾಡಿದಾಗ ಮತ್ತು ಬೈಕ್ ಓಡಿಸಿದ್ದು ನೋಡಿ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ. ಇವತ್ತು ಸಿಕ್ಕಿದ್ರೆಲ್ಲ ಮಾತಾಡಿಸ್ದೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಫೀಚರ್ ಆಗಬೇಕು ವಿಡಿಯೋದಲ್ಲಿ. ಇನ್ನು ಮುಂದೆ ಅವಾಗವಾಗ ಎಲ್ಲ ಅಂತ ಅಲ್ಲ, ವೀಕ್ಲಿ ಒನ್ಸ್ ವೈಸ್ ಯಾವತ್ತಾದರೂ ಆ ಥರ ನನ್ನ ಚಾನಲ್ ಫೀಚರ್ ಆಗ್ತಾರೆ ನೋಡೋಣ. ಅವರು ಏನಾದರೂ ಯೂಟ್ಯೂಬ್ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಅವ್ರದ್ದು ಯಾವ್ದಾರು ಚಾನಲ್ ಇದ್ದರೆ ಅಥವಾ ಮುಂದೆ ಮಾಡೋಕ್ಕೆ ಹೇಳ್ತೀನಿ, ಸಪೋರ್ಟ್ ಮಾಡಿ. ಯಾಕೆ ಅಂದರೆ ಇವ್ರಿಗೆ ಹಿಮಾಲಯನ್ ಅಥವಾ R15 V4 ತೊಗೋಬೇಕಂತೆ. ಅದಕ್ಕಿಂತ ಮುಂಚೆ ಇವ್ರಿಗೆ ಹಸ್ಕ್ವರ್ನ ವಿಟ್ಪೈಲನ್ ತೊಗೋಬೇಕು ಅಂತ ಆಸೆ ಐತಂತೆ. ಬಟ್ ಅದು ಸ್ಟಾಪ್ ಆಗಿದೆಯಂತೆ, ಸಿಗ್ತಿಲ್ವಂತೆ. ಸೊ ಅದಕ್ಕೆ ಇವ್ರು ಹೇಳಿದ್ರು ನಾನೀಗ ನೆಕ್ಸ್ಟ್ ಏನಾದ್ರು ತೊಗೊಂಡ್ರೆ ಹಿಮಾಲಯನ್ ಅಥವಾ R15 V4 ತೊಗೋತೀನಿ. ನಮ್ಮ ವೀವರ್ಸ್ ಸಪೋರ್ಟ್ ಮಾಡ್ತಾರೆ, ನಿಮಗೂ ಅಲ್ಲೂ ಪೇಮೆಂಟ್ಸ್ ಬರುತ್ತೆ, ನಿಮ್ಮ ಓನ್ ದುಡ್ಡು ಸ್ವಲ್ಪ ಆಗ್ತಾಹೋಗೋದಲ್ಲ ಅಂತ ಹೇಳಿದೆ. ಸೊ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಳೋಣ ಅಂತ. ಇನ್ನೂ ಗೊತ್ತಾಗಿದೆ ಅಂದರೆ ನನ್ನ ಚಾನಲಲ್ಲಿ ಇವರು RX ಓಡಿಸಿದ್ದಾರೆ ನೋಡಿ. RX ಅಲ್ಲ, ನಾನು ಡ್ಯೂಕ್ ಓಡಿಸಿದ್ದಾರೆ. RX Z ಇವತ್ತು ಇಲ್ಲಿದೆ ಓಡಿಸೋದಕ್ಕೆ ಅಂತ ಕೊಟ್ಟಿದ್ದೆ. ಬಟ್ ಬ್ಯಾಟ್ರಿ ಇದಾಗಿದೆ, ಬೇಡ ಇನ್ನೊಂದು ಸಲ ಕೊಡೋಣ. ಎನಿಕೆ ಅಂದರೆ ಬೇರೆ ರೀಸನ್ ಇದೆ ಅದಕ್ಕೋಸ್ಕರ. ಓಕೆನಾ? ಬರ್ತಿರಲ್ಲ, ಡೀಟೇಲ್ಸ್ ಬೇಡ. ಇಂಜಿನಿಯರಿಂಗ್ ಗೊತ್ತಿದ್ದಾರೆ, ಸೆಕೆಂಡ್ ಇಯರು ಇಂಪನ ಅಂತ. ಇನ್ಸ್ಟಾ ID ಹೇಳ್ಬಿಡಿ, ಫಾಲೋ ಮಾಡ್ತಾರೆ. ಬೇಡವಾ? ಇನ್ಸ್ಟಾ ಯೂಸ್ ಮಾಡಲ್ವಾ? ಓಕೆ. ಇವ್ರದ್ದು ಬೇಗ ಬೈಕ್ ತಗೊಳ್ಳಿ ಅಂತ ವಿಶ್ ಮಾಡಿ ಇವರ ವಿಡಿಯೋನ ಇನ್ ಕೇಸ್ ಇವರ ಅಮ್ಮ. ನೋಡಿ ಗೈಸ್, ನಮ್ಮ ಸಬ್ಸ್ಕ್ರೈಬರ್ ಅಂತೆ ನನ್ನ ಲಾಸ್ಟ್ ವಿಡಿಯೋ ನೋಡಿದಂತೆ ಚಿನ್ಮಯ ಸ್ಕೂಲ ನೋಡಿದ ವಿಡಿಯೋಸ್ ಎಲ್ಲ ಯಾವಾಗ್ಲೂ ನೋಡ್ತಾ ಇರ್ತೀನಿ. ಮೈಸೂರು ಅವರು ಬೆಂಗಳೂರು ಅವರು ಯಾರೇ ಆಗಿರಲಿ ಎಲ್ಲಾರು ನೋಡು, ನಮ್ಮ ಕ್ಲಾಸಲ್ಲಿ ಎಲ್ಲರೂ ನಮ್ಮ ವಿಡಿಯೋ ನೋಡ್ತಾರ. ಆಮೇಲೆ ಟಿಪಿಕಲ್ ಕನ್ನಡಿಗ ನೋಡಲ್ವಾ? ಇಲ್ಲ ಅವರು ನನ್ನ ಚಾನಲ್ ನಂದು ಇವತ್ತು ZX10R ಬೈಕು ನಂದು ವಿಡಿಯೋ ಹಾಕೋರು ನೋಡು ಸೂಪರ್ ಬೈಕ್ ಅವ್ರ ಚಾನಲಲ್ಲಿ ಒಟ್ಟಿಗೆ ಮಾಡ್ತೀವಿ ಮುಂದೆ. ಅವಾಗ ನಾನು ಅವರು ಕಿತಾಡಿ ಕಿರಣ್ KS0 ನನ್ನ ರೈಡರ್ ಎಲ್ಲ ಇದಾರಲ್ಲ ಇಶಾಂತ್ ಅಂತ. ಓಕೆನಾ? ಎಲ್ಲರಿಗೂ ನೋಡಿ ಖುಷಿ ಆಯಿತು. ಬೈ ಬೈ. ಬರ್ತೀರಾ ನೋಡಿ ವಿಡಿಯೋದಲ್ಲಿ? ಸ್ಲೈಸು ಸ್ಲೈಸ್ ಕೊಡಿ, ಸ್ಲೈಸು ಮಿರಿಂಡ ಬೇಡ, ಸ್ಲೈಸ್ ಕೊಡಿ ಮಾವಿನ ಹಣ್ಣು ಜ್ಯೂಸು. ಒಂದು 4-5 ಕೊಡಿ, 5 ಕೊಡಿ. ಒಂದು 5 ಜನಕ್ಕೆ ಅಲ್ಲಿ ರೋಡಲ್ಲಿ ತಿಂಡಿ ತಿನ್ಕೊಂಡು ಬರ್ತಿದ್ವಿ, ತಿಂಡಿ ಟೈಮ್ ಆಗಿದೆ. ಪಾಪ ರೋಡಲ್ಲಿ ಪೌರ ಕಾರ್ಮಿಕರು ಏನಂತಾರೆ ಕಸ ಎಲ್ಲ ಗುಡಿಸ್ತಾರಲ್ಲ. ನೆನ್ನೆ ನಮ್ಮ ಮನೆ ಹತ್ರ ಗಿಡ ಎಲ್ಲ ಕೀಳ್ತಾ ಇದೆ ಮಹೇಶ, ಆವಾಗ ನನಗೆ ಸುಸ್ತ ಆಯ್ತಾಯ್ತು, ಇವ್ರಿಗೆ ಎಷ್ಟು ಸುಸ್ತ ಬೇಡ, ಅದಕ್ಕೆ ತಿಂಡಿ ಕೊಡೋಣ ಅಂದ್ಕೊಂಡೆ. ಬಟ್ ಜ್ಯೂಸ್ ಕೊಡೋಣ ಒಂದು 5 ಜನಕ್ಕೆ. ತೊಳಿ ಸರ್, ಇನ್ನೇನಾದ್ರು ತಗೊಳ್ಳ ಬಾ, ಸಾಕಲ್ವಾ? ಓಕೆ.
ತಗೋ ತಗೋ ಹಿಡ್ಕೋ ಇಲ್ಲಿ, ನಾನೇ ಓಡಿಸ್ತೀನಿ ಬಾ. ಸರಿ ಇಡೀ ಒಂದು 10 ನಿಮಿಷ ಮಾಡ್ತೀವಿ ವಿಡಿಯೋ. ಏ ಜೆ ಸಿ ಹತ್ರ ಬರೋ, ಮೆಸೇಜ್ ಮಾಡ್ತೀನಿ. ಹಾಂ ಹಿಡ್ಕೋ ಹಿಡ್ಕೊ, ಹಾಂ ಬಾಕ್ಸ್ ಇದ್ರೆ ಕೊಟ್ಬಿಡಿ, ಸಪೋರ್ಟ್ ಮಾಡಿ ಗೈಸ್. ತಿಂಡಿ ಕೋಣ ಅಂದ್ಕೊಂಡೆ, ಮೊನ್ನೆ ಒಂದು 3 ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ತಿಂಡಿ ಕೊಟ್ಟಿದ್ದೀವಿ, ಬುಕ್ಸ್ ಎಲ್ಲ ಕೊಟ್ಟಿದ್ದೀವಿ, ಅದಿನ್ನೂ ನಾನು ಅಪ್ಲೋಡ್ ಮಾಡಿಲ್ಲ. ಯಾಕೋ ಅದು ಎಡಿಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ನಿಮ್ಗೆ ಅಂಥ ಫೀಲ್ ಕೊಡಲ್ಲ ಅನ್ನಿಸ್ತು ಆ ವಿಡಿಯೋ ನೋಡಿ, ಬಟ್ ಇಷ್ಟ ಆಗುತ್ತೆ ನಿಮ್ಗೆ. ಅದೂ ಒಂದು 5 ಜನಕ್ಕೆ ಜ್ಯೂಸ್ ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಜಾಸ್ತಿನೇ ತಗೋಬೋದಿತ್ತು, ನೋಡೋಣ ಆಮೇಲೆ, ಆದರೆ ಇನ್ನೂ ಎಕ್ಸ್ಟ್ರಾ ಕೊಡ್ತೀನಿ. ಫಸ್ಟ್ ಒಂದು 5 ಜನಕ್ಕೆ ಕೊಡೋಣ. ಕಷ್ಟಪಡ್ತಾ ಇರೋರಿಗೆ, ಕೆಲಸ ಮಾಡ್ತಾ ಇರೋರಿಗೆ, ನಮ್ಮ ಕೆಲಸ ಮಾಡ್ತಾ ಇರೋದು ಡೈರೆಕ್ಟ್ ನಮ್ಮ ಕೆಲಸ ಅಲ್ಲದೆ ಇದ್ರು, ನಮ್ಮ ಜೀವನ ಚೆನ್ನಾಗಿರೋ ಅಂತ ಕೆಲಸ ಮಾಡೋ ಅಂಥವ್ರು ಇವರೆಲ್ಲ. ನಮ್ಮ ದೇಶದಲ್ಲಿ ಡಾಕ್ಟರ್ಸು ಮತ್ತು ಇವರು ಇಲ್ಲ ಅಂದರೆ ಎಲ್ಲರೂ ರೋಗ ಬಂದುಬಿಡ್ತವೆ, ಎಲ್ಲರಿಗೂ ರೋಗಗಳು ಬಂದುಬಿಡ್ತವೆ ಅಂತ ಒಳ್ಳೆ ಕೆಲಸ ಮಾಡೋದು ಇವರು. ರೋಗ ವಾಸಿ ಮಾಡೋದು ಡಾಕ್ಟರು, ರೋಗ ಬರದೇ ಇರೋ ಹಂಗೆ ನೋಡ್ಕೊಳ್ಳೋದು ಇವರು. ಸೊ ರೈತರು, ಸೋಲ್ಜರ್ಸು, ಸೈನಿಕರು ದೇಶಕ್ಕೆ ಇದ್ದಾರೆ. ಊಟ ಹಾಕಿದ್ರೆ ಡಾಕ್ಟರ್ಗಳು ಜೀವ ಉಳಿಸ್ತಾರೆ, ಇವರು ಜೀವ ಉಳಿಯೋ ಅಂಥ ಕೆಲಸ ಇಂಡೈರೆಕ್ಟಾಗಿ ಮಾಡ್ತಾರೆ, ಅಂದರೆ ರೋಗಗಳು ಬರದೇ ಇರೋ ಥರ ಸಿಟಿ ಕ್ಲೀನಾಗಿಡೋ ಥರ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಇವ್ರಿಗೆ ಅವರು ಕೇಳ್ತೀನಿ, ತಿಂಡಿನೂ ತಿಂತೀರಾ ಅಂತ. ತಿಂಡಿ ತಿಂತಾರೆ ಅಂದರೆ ತಿಂಡಿನೂ ತಂದು ಕೊಡ್ತೀನಿ, ಬಟ್ ಈಗ ಜ್ಯೂಸ್ ಕೊಡೋಣ, ಸುಸ್ತಾಗಿರ್ತಾರಲ್ವ. ಆಂಟಿ ತಿಂಡಿ ತಿಂದ್ರಾ, ತಿಂಡಿ ತಿಂದ್ರಾ, ತಿಂದಿಲ್ವಾ? ಅಲ್ಲ ಇಷ್ಟು ಕೆಲಸ ಮಾಡ್ತಿರಲ್ಲ ಸುಸ್ತಾಗಲ್ವಾ? ಏನು ಮಾಡ್ತೀರಾ, ನೀರು ಗೀರು ಏನು ಇಟ್ಕೊಂಡಿಲ್ಲ? ತಿಂಡಿ ಇನ್ನೂ ತಿಂದಿಲ್ವಾ? ತಂದ್ಕೊಡ್ಲಾ, ತಂದ್ಕೊಡ್ಲಾ, ಹೋಗ್ತೀರಾ? ಇವತ್ತು ನಾನೇ ಕೊಡ್ತೀನಿ, ನನ್ನ ದುಡ್ಡಲ್ಲೇ ತಿನ್ಬಿ ತಿನ್ನಬೇಕು. ತಗೊಳ್ಳಿ ಈಗ ಜ್ಯೂಸ್ ಕುಡೀರಿ, ಕುಡಿ ಮಹೇಶ ಇಬ್ಬರಿಗೂ ಒಂದೊಂದು ಬಾಟ್ಲು. ಎಲ್ಲಿ ನಿಮ್ಮ ಮನೆ? ಜೆ ಪಿ ನಗರ. ಏನು ನಾವು ಡೈಲಿ ಮಾಡ್ತಾ ಇರ್ತೀವಿ ಈ ಥರ ಎಲ್ಲ. ತಗೊಳ್ಳಿ ಈ ದುಡ್ಡಲ್ಲೇ ತಿಂಡಿ ತಿನ್ಬೇಕು ನೀವು, ಆಯಿತಾ? ಸರಿನಾ, ಖುಷಿನಾ? ಈಗ ನಿಮಗೆ ಈ ಕೆಲಸ ಮಾಡ್ತಾ ಇದ್ದೀರಲ್ಲ, ಈ ಕೆಲಸ ಮಾಡ್ತಾ ಇರೋದು ನಿಮ್ಗೆ ಖುಷಿ ಅನಿಸುತ್ತಾ, ಅಥವಾ ನಾವು ಓದಿದರೆ ಅಥವಾ ಬೇರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದೀರಿ ನಾವು ಇನ್ನೂ ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ, ಏನನ್ಸುತ್ತೆ? ಹಾಂ, ನಿಮ್ಮ ಮಕ್ಕಳು ಸ್ಕೂಲ್ ಕಳಿಸ್ತಾ ಇದ್ದೀರಾ? ಡಿಗ್ರಿ ಓದ್ತಿದ್ದಾರಾ? ಪರವಾಗಿಲ್ಲ. ಇಷ್ಟು ವರ್ಷ ಇದ್ದೀರಲ್ಲ, ಜೀವನ ಏನನ್ಸುತ್ತೆ ನಿಮಗೆ? ಅಂದರೆ ಏನು ಗೊತ್ತಾ, ನಮ್ಮಂಥ ಹುಡುಗರುಗಳಿಗೆ ಒಂದು ಇನ್ಸ್ಪೈರ್ ಆಗ ಅಂತ ಮಾತಾಡ್ಬೇಕು ನೀವು. ಹಾಂ, ಕೆಲವು ಮಕ್ಕಳು ಕಾಲೇಜ್ಗೆ ಹೋದರೆ ಅವ್ರ ಅಪ್ಪ ಅಮ್ಮ ಏನೋ ನಮ್ಮ ಥರ ನಮಗಿಂತ ಕೀಳಾಗಿ ಅವರು ಚಿಂದಿ ಆಯ್ತಾರೋ, ಒಂದು ಟೈಮ್ ಚಿಂದಿ ಆಗಿದ್ದೀನಿ. ಹೌದು ಹೌದು, ತಪ್ಪೇನಲ್ಲ ಅದು, ದುಡಿದು ತಿಂತಾ ಇದ್ದೀರಾ? ಅಂಗೈಯಲ್ಲಿ ಕಾಯಿಮಟ್ಟೆ ಇದೆಯಲ್ಲ, ಅದ್ರಲ್ಲಿ ಬ್ರಷ್ ಮಾಡಿ ವಾಶ್ರೂಮ್ ಕ್ಲೀನ್ ಮಾಡಿ ತಿಂದೆ, ಕೆಜಿ ಕೊಪ್ಪಳಲ್ಲಿ. ಬರೀ 5 ಪೈಸೆ ಕೊಡ್ತಾ ಇದ್ದೀವಿ. ನಮ್ಗೀಗ 12 ರೂಪಾಯಿ 14 ರೂಪಾಯಿ ಸಂಬಳ ಸಿಗುತ್ತೆ. ಹೌದು, ಅವಾಗ 500 ರೂಪಾಯಿ ಸಂಬಳ ಎಷ್ಟೋ ದೊಡ್ಡದು, 50 ರೂಪಾಯಿ ಸಂಬಳ ದೊಡ್ಡದೇನೆ ಅವಾಗ. ಆದರೆ ಸಮಾಜದಲ್ಲಿ ಸಮಾನತೆ ಕೊಡಲ್ಲ ಒಂಥರ ನೋಡೋರು ಇರ್ತಾರಲ್ವ, ಹಂಗೆ ಮಾಡಬಾರ್ದು. ಹೌದು, ಆದರೂ ಅದಕ್ಕೋಸ್ಕರ ನಾವೇನು ತಲೆ ಕೆಡಿಸ್ಕೊಳ್ಳೋಲ್ಲ. ಡಾಕ್ಟರ್ ಇಲ್ಲ ಅಂದರೆ ಅದೇ ಅದೇ, ಡಾಕ್ಟರ್ ಇಲ್ಲ ಅಂದರೆ ರೋಗ ವಾಸಿ ಆಗಲ್ಲ, ನೀವುಗಳಿಲ್ಲ ಅಂದರೆ ರೋಗ ಬರೋದು ತಡೆಯೋಕ್ಕಾಗಲ್ಲ, ನಿಜ ಅಲ್ವಾ? ನೀನು ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗರಾಗಿ ಕಾಲೇಜು ಗೇಟ್ಗಳ ಮುಂದೆ ಪಾರ್ಕ್ಗಳಲ್ಲಿ ಎಷ್ಟೋ ಮಕ್ಕಳು ಕಾಲೇಜ್ ಅಂತ ಬರ್ತವೆ. ಹೌದು, ನಮ್ಗೆ ಓದ್ಸೋರು ಇರ್ಲಿಲ್ಲ, ಓದಿ ಅಂದ್ರೆ ಓದಲ್ಲ ಅವರು, ಓದ್ಸೋರು ಇರ್ಲಿಲ್ಲ. ಬಟ್ ಈಗೇನಂದ್ರೆ ಓದ್ಸಕ್ಕೆ ಅಪ್ಪ ಅಮ್ಮ ಸಾಲಾದ್ರೂ ಮಾಡಿ ಕಳಿಸ್ತಾರೆ. ಹೌದು, ಅಪ್ಪ ಅಮ್ಮನ್ಗೆ ನಿಮ್ಮಂತ ಏಜ್ ಆದವ್ರಿಗೆ ಕಷ್ಟ ನೋಡಿರ್ತೀರಾ, ನಮ್ಮ ಮಕ್ಳಿಂಗ್ ಆಗಬಾರ್ದು ಅನ್ನೋ ಒಂದು ಯೋಚನೆ ಬಂದಿರುತ್ತೆ, ಅವರು ಅನುಭವಿಸೋ ತನಕ ಅವ್ರಿಗೂ ಬರಲ್ಲ, ಆಮೇಲೆ ಅವ್ರಿಗೆ ಅನ್ಸುತ್ತೆ ನಾವು ಓದ್ಬೇಕಿತ್ತು, ನಮ್ಮ ಮಕ್ಳನ್ನಾರು ಓದ್ಸವ ಅಂತ ಅನ್ಸುತ್ತಲ್ವಾ? ನಮ್ಮ ಮಕ್ಕಳು ಹಂಗೆ ಮಾಡ್ಬೇಡಪ್ಪ ಮಗನಿಗೆ. ಹೌದು, ಆಗಿ ಏನಾದರೂ ಜೆ ಪಿ ನಗರದಲ್ಲೇ ಇರೋದು, ಏನೇ ಹೆಲ್ಪ್ ಬೇಕು ಅಂದರೆ ಕೇಳಿ, ಇಲ್ಲೇ ಅಲ್ವ ನೀವು ಕೆಲಸ ಮಾಡೋದು, ಬತಾ ಇರ್ತೀವಿ. ಏನಾದರೂ ಓದೋ ವಿಷಯಕ್ಕೆ ಬೇಕು ಅಂದರೆ ಕೇಳಿ, ನಾವು ಮಾಡ್ತೀವಿ. ಗೌರ್ಮೆಂಟಿಂದ ನಿಮಗೇನು ಸೇಫ್ಟಿ ಸೆಕ್ಯೂರಿಟಿಗೆ ಏನು ಕೊಡಲ್ವಾ? ಹಾಂ, ಬಟ್ ಆದರೂ ನಿಮ್ಗೆ ಇನ್ನೂ ಇಂಪ್ರೂವ್ ಆಗಿರೋದು ಕೊಡಬೇಕಲ್ವಾ? ಈ ಡ್ರೈನ್ಗೆಲ್ಲ ಇಳಿಯೋರಿಗೆಲ್ಲ ಸುಮಾರು ಕೊಡಲ್ವಂತಲ್ಲ? ಕೊಡ್ತಾರೆ. ಹಾಂ, ಹೌದು, ನಮ್ಗೆ ಅಭ್ಯಾಸ ಇಲ್ಲ, ಹಾಕೊಂಡ್ರೆ ಸಿಗಲ್ಲ ಅಂತ ಕೆಲವರು ಹಾಕೊಳಲ್ಲ. ನಿಮ್ಮ ನೇಮು?
ನೋಡಿ ಲಕ್ಷ್ಮೀ ದೇವಿ ಹೆಸರಲ್ಲೇ ಲಕ್ಷ್ಮೀ ದೇವಿ ಇವರು. ನೀವು ಅಮ್ಲಾ? ಓಕೆ ಸರಿ, ಅದೇ ದುಡ್ಡಲ್ಲಿ ಇವತ್ತು ತಿಂಡಿ ತಿನ್ನಿ ಬರ್ತಾ ಇರ್ತೀನಿ. ನಮ್ಮ ವ್ಯೂವರ್ಸು ನೋಡ್ತಾರೆ ಇದನ್ನೆಲ್ಲ, ಜನ ಈ ಥರ ನೋಡಿ ಅವರು ಮುಂದೆ ನಮಗೆ ಹೆಲ್ಪ್ ಮಾಡ್ತಾರೆ, ಈ ಥರ ಎಲ್ಲರಿಗೂ ಸಹಾಯ ಮಾಡಿ ಅಂತಾರೆ, ಆವಾಗ ನಿಮಗೆ ಏನಾದರೂ ಬೇರೆ ರೀತಿ ಸಹಾಯ ಮಾಡ್ತೀವಿ. ಸರಿನಾ? ಹಾಂ, ಚಾನಲ್ ಅವರು ಆಯಿತಾ, ಮೈಸೂರು ಮೋಟೋ ವ್ಲಾಗರ್ ಅಂತ. ಹೌದು ಹೌದು ಸತ್ಯ. ಓ, ನಿಮ್ಮ ಇವ್ರಿಗೆ ಗೊತ್ಬಿಟ್ಟವ್ರಾ? ಗವರ್ನಮೆಂಟ್ ಇಂದ ಏನೋ ಕೊಟ್ಟಿಲ್ವ ಅವ್ರಿಗೆ? ಬಟ್ ಕಾಲು ವಾಪಸ್ ಬರುತ್ತಾ? ಕೊಡಕ್ಕಾಗಲ್ಲ. ಹೌದು, ಅಷ್ಟೇ ಜೀವನದಲ್ಲಿ ನೆಮ್ಮದಿನೇ ಇರಲ್ವಲ್ಲ. ಸರಿ ಆಂಟಿ, ಆಯ್ತು ಬರ್ತೀನಿ. ಆಯ್ತು ಸಿಗ್ತೀನಿ, ಆದರೆ ಮುಂದಕ್ಕೆ ಅವ್ರಿಗೂ ಹೆಲ್ಪ್ ಮಾಡೋಣ. ಹಾಂ, ಬರಲಾ? ಇರಲಿ ಆಂಟಿ. ಅಯ್ಯೋ, ಇದೆಲ್ಲ ಮೇಲೆ ಕೀಳು ಅಂತೆಲ್ಲ ಮನುಷ್ಯರು ಮಾಡಿರೋದು. ಹುಟ್ಟಿದಾಗ ಇಬ್ಬರೇ ಅಂತ ಇದ್ದಿದ್ದು ಭೂಮಿ ಮೇಲೆ ಮನುಷ್ಯರು, ಗಂಡು, ಅದೆಂಗೆ ಇಷ್ಟು ಜಾತಿ ಹುಟ್ಕೋತು? ಮನುಷ್ಯ ಮಾಡ್ಕೊಂಡಿರೋದು ಅಲ್ವಾ? ಬರಲಾ? ಬಾಯ್.